ಓಕೆ ಫೈನಲಿ ಒಂದೇ ಕತ್ಲ ಆಯ್ತೈತೆ ಅಷ್ಟೋ ಮುಗಿಸ್ಬೇಕು ಸಂದರ್ಶನ ಸಂಸದೆ ಸುಮಲತಾ ಬಿಜೆಪಿ ಗೆ ಬೆಂಬಲ ಅಂದ್ರೆ ಅವರು ಬಿಜೆಪಿ ಬೆಂಬಲಿತ ಸದಸ್ಯನೇ ಕೂಡ ಅವತ್ತು ನೀವು ಲಿಸ್ಟ್ ಅನೌನ್ಸ್ ಮಾಡಿದಾಗ್ಲೇ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ರಿ ಬಟ್ ಬಿಜೆಪಿ ಗೆ ಶಕ್ತಿ ಬಂದಿದ್ಯಾ ಅದರಿಂದ ಯಾ ಒಬ್ಬರಿಂದ ಒಬ್ಬರಿಗೆ ಶಕ್ತಿ ಬರಲೇಬೇಕು ಸುಮಲತಾ ಅವರ ರಾಜಕಾಣದಲ್ಲಿ ಯಾವುದೇ ಕಳಂಕ ಇಲ್ಲ ಅದೊಂದು ಶಕ್ತಿನೇ ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಬೂಸ್ಟ್ ಆಗುತ್ತೆ ಇನ್ನೊಂದಷ್ಟು ಕ್ಷೇತ್ರಕ್ಕೆ ಬೂಸ್ಟ್ ಆಗುತ್ತೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಬೂಸ್ಟ್ ಆಗುತ್ತೆ ಮಂಡ್ಯ ಅನುಕೂಲ ಆಗುತ್ತೆ ಮದ್ದೂರು ಅನುಕೂಲ ಆಗುತ್ತೆ ಅಲ್ಲೂ ಇದಕ್ಕೂ ಅನುಕೂಲ ಆಗುತ್ತೆ ಪಂಡುಪುರ ಈಗೆಲ್ಲ ಎಲ್ಲ ಕಡೆನೂ ನಮಗೆ ಅದು ಎಷ್ಟು ಕೇಳ್ತೀರಿ ಮಂಡ್ಯದಲ್ಲಿ ನೋಡೋಣ ಇನ್ನು ಟ್ರೆಂಡ್ ಸೆಟ್ ಆಗಲಿ ಈಗ ಎಲ್ಲ ಅಂದಾಜು ನಾವು ಒಂದು 2 3 ಗೆಲ್ಬಹುದು ಅಂತ ಅನ್ಸುತ್ತೆ ಮಂಡ್ಯದಲ್ಲಿ ಇವತ್ತಿನ ಸನ್ನಿವೇಶಕ್ಕೆ ಅನ್ಸುತ್ತೆ ಜನ ಜನ ಬದಲಾವಣೆ ಬಯಸಿದ್ರೆ ಯಾವುದು ಸಾಧ್ಯ ಅಸಾಧ್ಯ ಇಲ್ಲ ಶಿವು ಜನ ನಾಳೆ ಬೆಳಗ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ ನೀನು ಯೋಗಿ ಆದಿತ್ಯನಾಥ್ ಬರುವರು ಇದ್ದಾರೆ ದೊಡ್ಡ ದೊಡ್ಡ ಲೀಡರ್ ಗಳು ಬರ್ತಾರೆ ನಮ್ಮ ಪಾರ್ಟಿನು ಕೆಲಸ ಮಾಡ್ತಾ ಇದೆ ಜನಗಳಿಗೆ ಬದಲಾವಣೆ ಬಯಸ ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ